ರಾತ್ರೋರಾತ್ರಿ ಮೋದಿ ಕೈಗೆ ಯಡಿಯೂರಪ್ಪ ಅವರ ಸೀಕ್ರೆಟ್ ವರದಿ ಸೇರಿದೆ. ಹಾಗಾದ್ರೆ ಆ ರಹಸ್ಯ ವರದಿ ಏನಿರ್ಬೋದು, ಯಾರು ಕೊಟ್ಟಿರ್ಬೋದು? ಇದೊಂದು ವರದಿಯಿಂದಲೇ ಯಡಿಯೂರಪ್ಪ ಅವ್ರಿಗೆ ಕಂಟಕ ಏನಾದ್ರೂ ಕಾದಿದ್ಯಾ? ಆ ವರದಿಯನ್ನ ಕೊಟ್ಟಿದ್ದಾದ್ರೂ ಯಾರು? ಆ ವರದಿಯಲ್ಲಿ ಅಂತದ್ ಏನಿದೆ? ಆ ವರದಿಯನ್ನ ಸಿದ್ಧಪಡಿಸಿದಂತಹ ಆ ತಂಡವಾದ್ರೂ ಯಾವುದು? ಕರ್ನಾಟಕ ನೋಟ್ ಹೆಸರಲ್ಲಿ ಪ್ರಧಾನಿ ಮೋದಿಗೆ ಒಂದು ವರದಿ ಹೋಗಿದೆ. ಹಾಗಾದ್ರೆ ಆ ವರದಿ ಕೊಟ್ಟಿದ್ಯಾರು? ವರದಿಯಲ್ಲಿ ಏನಿದೆ? ಈ ವರದಿಯಿಂದ ಯಡಿಯೂರಪ್ಪ ಅವ್ರಿಗೆ ಏನಾದ್ರೂ ಕಷ್ಟ ಅಥವಾ ಕಂಟಕ ಕಾದಿದ್ಯಾ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಸದ್ಯಕ್ಕೆ ಮೂಡ್ತಾ ಇದೆ. ಯಡಿಯೂರಪ್ಪ ದೆಹಲಿಗೆ ಹೋಗೋದಕ್ಕೂ ಮೊದಲೇ ಒಂದು ದಿನ ಆ ರಿಪೋರ್ಟ್ ಮೋದಿ ಕೈಗೆ ಸಿಕ್ಕಿದೆ. ಬುಧವಾರ ರಾತ್ರಿಯೇ ಪ್ರಧಾನಿ ಮೋದಿಗೆ, ಅಂದ್ರೆ ಆ ಮೋದಿ ಅವರ ಕಚೇರಿಗೆ ವರದಿ ಸಲ್ಲಿಕೆಯಾಗಿದೆ. ಯಡಿಯೂರಪ್ಪ ಸರ್ಕಾರ ಹೇಗಿದೆ, ಹೆಂಗ ಕೆಲಸ ಮಾಡ್ತಾ ಇದೆ, 6 ತಿಂಗಳಿಂದ ಯಡಿಯೂರಪ್ಪ ಅವರ ಸರ್ಕಾರವನ್ನ, ಅಂದ್ರೆ ಯಡಿಯೂರಪ್ಪ ಅವರು ಸರ್ಕಾರವನ್ನ ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ, ಯಡಿಯೂರಪ್ಪ ಸರ್ಕಾರದಲ್ಲಿರುವಂತಹ ಮಂತ್ರಿಗಳ ವೈಖರಿಯಾದ್ರೂ ಹೇಗಿದೆ, ಕರ್ನಾಟಕದಲ್ಲಿ ಸದ್ಯದ ರಾಜಕೀಯ ಸ್ಥಿತಿ, ಒಂದು ಸ್ಥಿತಿಗತಿ ಬಗ್ಗೆ ಕೂಡ ವರದಿ ಮೋದಿ ಕೈ ಸೇರಿದ್ಯಂತೆ. ಈ ಅಂಶಗಳ ಆಧಾರದಲ್ಲಿ ಪ್ರಧಾನಿ ಮೋದಿಗೆ ರಹಸ್ಯ ರಿಪೋರ್ಟ್ ಒಂದು ಹೋಗಿ ತಲುಪಿದೆ. ರಾತ್ರೋರಾತ್ರಿ ಮೋದಿ ಕೈಗೆ ಒಂದು ರಹಸ್ಯ ವರದಿ ಹೋಗಿ ತಲುಪಿದೆ. ಆ ವರದಿಯಿಂದ ಯಡಿಯೂರಪ್ಪ ಅವ್ರಿಗೆ ಏನಾದ್ರೂ ಕಂಟಕನ ಅನ್ನುವ ಪ್ರಶ್ನೆಗಳ ಜೊತೆಗೆ, ಆ ವರದಿಯನ್ನ ರಾಜ್ಯದಿಂದ ಕೊಟ್ಟಿದ್ದಾದ್ರೂ ಯಾರು, ಏನಿದೆ ಆ ವರದಿಯಲ್ಲಿ, ಜೊತೆಗೆ ಕರ್ನಾಟಕ ನೋಟ್ ಅನ್ನೋ ಹೆಸರಲ್ಲಿ ಮೋದಿ ಅವರ ಕೈಗೆ ಒಂದು ವರದಿ ಹೋಗಿದೆಯಲ್ಲ, ಆ ವರದಿ ಯಡಿಯೂರಪ್ಪ ಅವ್ರು ದೆಹಲಿಗೆ ಹೋಗೋ ಒಂದು ದಿನ ಮುಂಚೆಯೇ ಮೋದಿ ಅವ್ರ ಕೈಗೆ ಸೇರಿದೆ. ಅದು ಬುಧವಾರ ರಾತ್ರಿಯೇ ಪ್ರಧಾನಿ ಮೋದಿ ಕಚೇರಿಗೆ ಆ ವರದಿ ಸಲ್ಲಿಕೆಯಾಗಿದೆ. ಸೊ ಆ ಸೀಕ್ರೆಟ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾದ್ರೂ ಯಾರು, ಈ ವರದಿಯ ಪರಿಣಾಮ ಏನಾಗ್ಬಹುದು, ಇದನ್ನ ಪ್ರಧಾನಿ ಮೋದಿಯವರೇ ಹೇಳಿ ತರಿಸ್ಕೊಂಡ್ರ ಅಥವಾ ರಾಜ್ಯದ ನಾಯಕರೇ ಖುದ್ದಾಗಿ ಪ್ರಿಪೇರ್ ಮಾಡಿಕೊಂಡು ಆ ವರದಿಯನ್ನ ಮೋದಿ ಕೈಗೆ ಕೊಟ್ರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇದೆ. ಆ ವರದಿಯಲ್ಲಿ ಅಂತದ್ದೇನಿರ್ಬೋದು, ಈ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಂಶಗಳಿದೆಯಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇದೆ. ಆ ವರದಿ ಏನಿರ್ಬೋದು, ಯಾರು ಕೊಟ್ಟಿರ್ಬಹುದು ಅನ್ನೋದೇ ಸದ್ಯದ ಕುತೂಹಲ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಆ ಸೀಕ್ರೆಟ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾದ್ರೂ ಯಾರು, ಇದರ ಪರಿಣಾಮ ಯಡಿಯೂರಪ್ಪ ಅವ್ರ ಮೇಲೆ ಏನಾದರೂ ಬೀರ್ಬೋದಾ, ಹೇಗೆ? ಇದೆ ಪ್ರಮುಖವಾಗಿರ್ತಕ್ಕಂಥದ್ದು, ಪ್ರಧಾನಿ ಕಚೇರಿಗೆ ಒಂದು ನೋಟ್ ಹೋಗಿರುತ್ತೆ. ಆ ಒಂದು ನೋಟ್ ವಿಚಾರವಾಗಿ ಆ ಒಂದು ಇಂಟೆಲಿಜೆನ್ಸ್ ಅಧಿಕಾರಿಗಳಿಂದ ತರಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಅಂದ್ರೆ ಇದು ಸ್ಪೆಷಲ್ ಇಂಟೆಲಿಜೆನ್ಸ್ ಅಧಿಕಾರಿಗಳು ಸುಮಾರು 7 ಜನ ಅಧಿಕಾರಿಗಳನ್ನ ಕರ್ನಾಟಕದಲ್ಲಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಬಿಟ್ಟಿದೆ ರಹಸ್ಯವಾಗಿ ಅಂತ ಕೂಡ, ಹಾಗಾಗಿ ಕಳೆದ 6 ತಿಂಗಳಿಂದಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ಒಂದು ವಿಂಗ್ ಅಂತ ಕೂಡ ಹೇಳಲಾಗ್ತದೆ. ಆ ಒಂದು ವಿಂಗ್ ನಿಂದ ಪ್ರಧಾನಿ ಕಚೇರಿಗೆ ಆ ನೋಟ್ ಅನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಅನ್ನೋ ಮಾಹಿತಿ. ಪ್ರಮುಖವಾಗಿರ್ತಕ್ಕಂಥದ್ದು ಕೇವಲ ಯಡಿಯೂರಪ್ಪನವರದ ಕಾರ್ಯವೈಖರಿ ಅಷ್ಟೇ ಅಲ್ಲ, ಸಚಿವ ಸಂಪುಟದ ಒಂದು ಸಹೋದ್ಯೋಗಿಗಳ ಕಾರ್ಯವೈಖರಿ ಮತ್ತೆ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ರಾಜಕೀಯ ಸ್ಥಿತಿ ಅಂತರಗಳ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಆ ನೋಟ್ ನಲ್ಲಿ ಇದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಈ ನೋಟ್ ನಿಂದ ಯಡಿಯೂರಪ್ಪನವರಿಗೆ ಲಾಭವೋ ನಷ್ಟವೋ ಮತ್ತೆ ಯಡಿಯೂರಪ್ಪನವರ ಮೇಲೆ ಪರಿಣಾಮ ಬೀರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ದೆಹಲಿ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮುಂದೇನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಮತ್ತೆ ಕ್ಯಾಬಿನೆಟ್ ವಿಚಾರವಾಗಿಯೇ ಈ ನೋಟ್ ಅಡ್ಡಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಆ ಬಗ್ಗೆ ಇವತ್ತು ಮಧ್ಯಾಹ್ನದ ಒಳಗಡೆ ಸ್ಪಷ್ಟತೆ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಬೆಳಿಗ್ಗೆ ಕೊಟ್ಟಿದ್ರು ಟೈಮ್, ಅದಾದ ಬಳಿಕ ಒಂದು ಅಧಿವೇಶನ ಇರೋ ಹಿನ್ನೆಲೆಯಲ್ಲಿ ಮಧ್ಯಾಹ್ನಕ್ಕೆ ಪೋಸ್ಟ್ ಪೋನ್ ಆಗಿದೆ. ಹಾಗೆ ಮಧ್ಯಾಹ್ನದಲ್ಲಿ ಏನಾದ್ರೂ ಮತ್ತೆ ಪೋಸ್ಟ್ ಪೋನ್ ಮಾಡ್ತಾರೋ ಅಥವಾ ಬನ್ನಿ ಎಲ್ಲ ಮುಗಿಲಿ, ಎಲೆಕ್ಷನ್ ಎಲ್ಲ ಮುಗಿಲಿ ಅಂತ ಹೇಳ್ತಾರೋ, ಅದೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಒಂದ್ ವೇಳೆ ಏನಾದ್ರೂ ಆ ಒಂದು ಎಲೆಕ್ಷನ್ ಎಲ್ಲ ಮುಗಿಲಿ ಅಂತ ಏನ್ ಹೇಳದಂತ ಸಂದರ್ಭದಲ್ಲಿ ಈ ನೋಟೆ ಅದಕ್ಕೆ ಕಾರಣವಾಗ್ಬಿಡ್ತಾ ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದಾಗಿದೆ. ರವೀಶ್, ಇದು ಹೋಗಿ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಕೂಡ ಆ ವರದಿ ಅದನ್ನ ಪ್ರಧಾನಿ ಮೋದಿಯವರೇ ಖುದ್ದಾಗಿ ತರಿಸ್ಕೊಂಡ್ರ ಅಥವಾ ರಾಜ್ಯ ನಾಯಕರು ಪ್ರಿಪೇರ್ ಮಾಡಿ ಕಳಿಸಿರುವಂತದ್ದ, ಹೆಂಗೆ ರವೀಶ್? ಇದು ರಾಜ್ಯ ನಾಯಕರಿಗೂ ಈ ವರದಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಪ್ರಧಾನಿ ಕಚೇರಿಗೆ ಆಯಾ ರಾಜ್ಯಗಳ ವಿಚಾರವಾಗಿ ಆಗಾಗ್ಗೆ ಒಂದು ನೋಟ್ ಹೋಗುತ್ತೆ. ಹಾಗಾಗಿ ಅದು ಒಂದ್ ರೀತಿಯಲ್ಲಿ ನಿರಂತರವಾಗಿ ಹೋಗುವಂತ ಪ್ರಕ್ರಿಯೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಯಡಿಯೂರಪ್ಪ ಅವರ ಸರ್ಕಾರ ಬಂದು 6 ತಿಂಗಳಾಗಿದೆ. ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂತ ಒಂದು ನೋಟ್ ಏನಿದೆ, ಆ ನೋಟ್ ಬಹಳಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಹಾಗಾಗಿ ಈ ನೋಟೆ ಕ್ಯಾಬಿನೆಟ್ ವಿಸ್ತರಣೆಗೆ ಒಂದ್ ರೀತಿಯಲ್ಲಿ ಮಾನದಂಡ ಆಗ್ಬೋದು ಅಥವಾ ಬೇರೆ ಬೇರೆ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮತ್ತೆ ಬೇರೆ ಬೇರೆ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆ ಬೇರೆ ರೀತಿಯ ಒಂದು ಆಡಳಿತಾತ್ಮಕ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಆ ನೋಟೆ ಒಂದ್ ರೀತಿಯಲ್ಲಿ ಕಾರಣ ಆಗ್ಬೋದು ಅನ್ನೋದು ಒಂದ್ ರೀತಿಯಲ್ಲಿ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಇದು ಒಂದ್ ರೀತಿಯಲ್ಲಿ ನಿರಂತರ ಪ್ರಕ್ರಿಯೆ. 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಿತಿಗತಿಗಳಿಗೆ ನೋಟ್ ಹೋಗುತ್ತೆ ಪ್ರಧಾನಿ ಕಚೇರಿಗಳಿಗೆ. ಓಕೆ, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗೆ.